कांग्रेस के लोकसभा चुनाव के अभ्यर्थी आय्के सवाल संभाव्य अभ्यर्थी पट्टी सूची हाईकमांड गोंदलद गूडागिदे लोकसभा क्षेत्र वीक्षक सभे लोकसभा अभ्यर्थी आय्के मेले कुटुंब राजकारण छाये इदे केल क्षेत्र कुटुंबस्थरन्न होरगिट्टु अभ्यर्थी आय्के कष्ट आगता इदे कुटुंबद हिडितदल्लि हलवु लोकसभा क्षेत्र कुटुंबस्थरिगे टिकेट नीडदे इद्रे सहकार सिगल्ल अन्नो आतंक शुरुवागिदे केल क्षेत्र प्रस्तापवागता इदे मत्ते केलवु कडे ओंदे हेसरु इन्नु मंड्यदल्लि रम्यागे टिकेट बेड स्थळीयरिगे टिकेट कोडि अन्नो ओत्ताय केळि बर्ता इदे सचिव चलुवराय स्वामी पत्नियन्न कणक्किळिसि अंत केलवरु सलहे कोड्ता इद्दारे केलवरिंद केपिसिसि खजांशि विनय कार्तिक हेसरु प्रस्ताप आगता इदे बेंगळूरु दक्षिण क्षेत्रदल्लि ओंदे ओंदु हेसरु प्रस्ताप माजी एमएलसि ए नारायण स्वामी हेसरु मात्र प्रस्ताप आगता इदे बेंगळूरु उत्तरक्के कुसुम हनुमंतरायप्प हेसरु प्रस्ताप आगता इद्दु ಹಲವು ಕ್ಷೇತ್ರಗಳಲ್ಲಿ ಒಂದಕ್ಕಿಂತ ಹೆಚ್ಚು ಸಂಭಾವ್ಯ ಅಭ್ಯರ್ಥಿಗಳೇ ಇಲ್ಲ ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಇಂದ ಬರುವವರ ನಿರೀಕ್ಷೆಯಲ್ಲಿ ನಾಯಕರಿದ್ದಾರೆ ಗೊಂದಲದ ಕಾರಣಕ್ಕೆ ಕೆಲ ಕ್ಷೇತ್ರಗಳಲ್ಲಿ ವೀಕ್ಷಕರ ಸಭೆನೇ ನಡೆದಿಲ್ಲ ಪ್ರಶಾಂತ್ ಲೋಕಸಭಾ ಕ್ಷೇತ್ರಗಳ ಆಯ್ಕೆ ಅಂದ್ರೆ ಅಭ್ಯರ್ಥಿಗಳ ಆಯ್ಕೆ ಬಿಜೆಪಿಗೂ ಈಗ ಸವಾಲಾಗಿದೆ ಕಾಂಗ್ರೆಸ್ ಪಾಲಿಗೂ ಈಗ ಸವಾಲಾಗಿದೆ ಆದರೆ ಕಾಂಗ್ರೆಸ್ನಲ್ಲಿ ಸಂಖ್ಯೆ ಬಹಳ ಕಮ್ಮಿ ಇದೆ ಅನ್ನೋದು ನೋಡಿ ಕರ್ನಾಟಕದ ರಾಜಕಾರಣದಲ್ಲಿ ಕುಟುಂಬ ರಾಜಕಾರಣಕ್ಕೊಂದು ತನ್ನದೇ ಆಗಿರತಕ್ಕಂಥ ಒಂದು ಲೀಗಸಿ ಬಂದುಬಿಟ್ಟಿದೆ ಯಡಿಯೂರಪ್ಪನವರ ಪುತ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು ದೇವೇಗೌಡರ ಪುತ್ರ ಜೆಡಿಎಸ್ನ ರಾಜ್ಯಾಧ್ಯಕ್ಷರು ಸಿದ್ದರಾಮಯ್ಯನವರು ತಮ್ಮ ಪುತ್ರ ಯತೀಂದ್ರನನ್ನು ಮುಂದೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನನಗನ್ಸುತ್ತೆ ಕುಟುಂಬ ರಾಜಕಾರಣ ಒಂದು ರೀತಿ ಅದಕ್ಕೊಂದು ಲೀಗಲ್ ಸ್ಯಾಂಕ್ಟಿಟಿ ಬಂದುಬಿಟ್ಟಿದೆ ಕಳೆದ 15 ವರ್ಷದ ರಾಜಕಾರಣದಲ್ಲಿ ಮೊದಲು ಯಾರೂ ತಮ್ಮ ಮಕ್ಕಳನ್ನು ಈ ಪ್ರಮಾಣದಲ್ಲಿ ಮುಂದೆ ಮಾಡ್ತಾ ಇರಲಿಲ್ಲ ಅದು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಒಂದು ಗಾದೆ ಇದೆ ಅದರ ಪ್ರಕಾರ ಈಗ ಮೇಲಿನ ದೊಡ್ಡ ಸ್ಥಾನದಲ್ಲಿ ಇರತಕ್ಕಂತ ರಾಜಕಾರಣಿಗಳೇ ತಮ್ಮ ಮಕ್ಕಳನ್ನು ಮುಂದೆ ಮಾಡ್ತಾ ಇರುವಾಗ ಜಿಲ್ಲಾ ಮಟ್ಟದಲ್ಲಿ ಅದು ಸಹಜವಾಗಿ ಬರುತ್ತೆ ಎಲ್ಲ ರಾಜಕಾರಣಿಗಳಿಗೂ ಅನಿಸ್ತಾ ಇದೆ ನನ್ನ ಮಗ ನಾವಿದ್ದಾಗಲೇ ಎಂ ಪಿ ಆಗಲಿ ನನ್ನ ಮಗ ಎಂ ಎಲ್ ಎ ಆಗಲಿ ನನ್ನ ಮಗ ಮಂತ್ರಿ ಆಗಲಿ ಇದು ಬರುವುದು ಸಹಜ ಪ್ರಾಯಶಃ ಈಗಲೂ ಕೂಡ ವಿಧಾನಸಭಾ ಚುನಾವಣೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆದ್ದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಅನೇಕ ನಾಯಕರು ಹೇಳ್ತಾ ಇರೋದೇನು ನಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿ ನಮ್ಮ ಮಕ್ಕಳಿಗೆ ವಿಧಾನಸಭಾ ಟಿಕೆಟ್ ಕೊಡೋದಾದರೆ ನಾವು ವಿಧಾನಸಭೆಯನ್ನು ಬಿಟ್ಟು ಲೋಕಸಭೆಯಲ್ಲಿ ಸ್ಪರ್ಧಿಸ್ಲಿಕ್ಕೂ ರೆಡಿ ಇದ್ದೀವಿ ಅಂತ ಇದರಲ್ಲೊಂದು ಹೆಸರು ಕೇಳಲಿಲ್ಲ ಈಗ ಕೆ ಎನ್ ರಾಜಣ್ಣ ಏನು ಹೇಳ್ತಿದ್ದಾರೆ ನನ್ನ ಮಗನಿಗೆ ಟಿಕೆಟ್ ಕೊಡಿ ನಾನು ತುಮಕೂರು ಲೋಕಸಭೆಗೆ ನಿಲ್ತೀನಿ ಅಹಿಂದ ವರ್ಸಸ್ ಒಂದು ಫ್ಯಾಕ್ಟರ್ ಚುನಾವಣೆ ನಡೆದೇ ಹೋಗಲಿ ಅಂತ ಕೆ ಎನ್ ರಾಜಣ್ಣ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಒಂದೊಂದೇ ಹೆಸರು ಸುನೀಲ್ ಬೋಸ್ ಸುನೀಲ್ ಬೋಸ್ಗೆ ವಿಧಾನಸಭಾ ಟಿಕೆಟನ್ನು ಮಾದೇವಪ್ಪನವ್ರು ಕೇಳಿದ್ರು ಕಾಂಗ್ರೆಸ್ ಹೇಳ್ತು ಇಲ್ಲ ನೀವೇ ಚುನಾವಣೆಗೆ ನಿಲ್ಲಬೇಕು ಟಿ ನರಸೀಪುರದಿಂದ ನೀವೇ ಚುನಾವಣೆಗೆ ನಿಲ್ಲಬೇಕು ಯಾವುದೇ ಕಾರಣಕ್ಕೂ ಕೂಡ ಮಗನಿಗೆ ಟಿಕೆಟ್ ಕೊಡಲ್ಲ ಅಂದಾಗ ನಿಂತರು ಈಗ ಮಾದೇವಪ್ಪನವರು ಮಂತ್ರಿಯಾಗಿದ್ದಾರೆ ಅವ್ರು ಏನು ಹೇಳ್ತಿದ್ದಾರೆ ನನ್ನ ಮಗನಿಗೆ ಚಾಮರಾಜನಗರದ ಮೀಸಲು ಕ್ಷೇತ್ರದಲ್ಲಿ ಲೋಕಸಭಾ ಟಿಕೆಟ್ ಕೊಡಿ ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನನ್ನದು ಅಂತ ಹೈಕಮಾಂಡ್ ಏನು ನಿರ್ಧಾರ ಮಾಡಿತ್ತು ಸಿದ್ದರಾಮಯ್ಯನವರು ಹೇಳಿದರು ಮಾದೇವಪ್ಪನವ್ರಿಗೆ ಒಂದು ವರ್ಷ ಮಂತ್ರಿ ಮಾಡೋಣ ಮಂತ್ರಿ ಮಾಡಿ ಅವ್ರಿಗೆ ಲೋಕಸಭೆಗೆ ನಿಲ್ಲಿಸೋಣ ಆದರೆ ಅವ್ರನ್ನ ಮಂತ್ರಿ ಮಾಡೋದು ಅವಶ್ಯಕತೆ ಇದೆ ಮೈಸೂರು ಚಾಮರಾಜನಗರ ಕ್ಷೇತ್ರದಲ್ಲಿ ಕುರುಬ ಜೊತೆ ಒಬ್ಬ ದಲಿತ ನಾಯಕ ಬೇಕು ಅಂತಕ್ಕಂಥದ್ದು ಈಗ ಮಾದೇವಪ್ಪನವ್ರು ಅವ್ರು ನಿಲ್ಲಕ್ಕೆ ಅವ್ರಿಗೆ ಮನಸ್ಸಿಲ್ಲ ಮಗನಿಗೆ ಲೋಕಸಭಾ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ ಯಾಕಂದರೆ ಅವರ ಸಮಕಾಲೀನ ಮಕ್ಕಳೆಲ್ಲ ಅಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಈಗ ಧ್ರುವನಾರಾಯಣ್ ಮಗ ಧ್ರುವನಾರಾಯಣ್ ತೀರ್ಕೊಂಡ್ರು ಅವ್ರ ಮಗ ಟಿಕೆಟ್ ಕೊಡ್ಲಾಯ್ತು ಅವ್ರು ಗೆದ್ದರು ನಂತರ ಮಹಾದೇವ ಪ್ರಸಾದರ ಮಗ ಗುಂಡ್ಲುಪೇಟೆಯಿಂದ ಈಗಾಗಲೇ ಶಾಸಕರಾಗಿದ್ದಾರೆ ಅಂದರೆ ಅವರು ಸಮಕಾಲೀನ ಮಕ್ಕಳೆಲ್ಲರೂ ಈಗ ಎಮ್ ಎಲ್ ಎ ಆಗಿದ್ದಾರೆ ನನ್ನ ಮಗ ಕೂಡ ಎಮ್ ಪಿ ಆಗಲಿ ಅಂತಕ್ಕಂಥದ್ದನ್ನು ಮಹಾದೇವಪ್ಪನವ್ರು ಹೇಳ್ತಿದ್ದಾರೆ ಇದರಲ್ಲಿ ಯತೀಂದ್ರ ನಿಲ್ತಾರ ಇಲ್ವಾ ಅಂತಕ್ಕಂಥದ್ದು ಈ ಪಟ್ಟಿಯಲ್ಲಿಲ್ಲ ಸಿದ್ದರಾಮಯ್ಯನವ್ರಿಗೆ ಅನಿಸ್ತಾ ಇದೆ ಮೈಸೂರಿನಲ್ಲಿ ಯತೀಂದ್ರರನ್ನು ಲೋಕಸಭಾ ಚುನಾವಣೆಗೆ ನಿಲ್ಲಿಸಬೇಕು ಯಾಕಂದರೆ ನಾನು ವಿಧಾನಸಭೆಗೆ ನಿಂತಿದ್ದೆ ಅವ್ರ ಕ್ಷೇತ್ರ ಮಗನ ಕ್ಷೇತ್ರದಲ್ಲಿ ಮಗನನ್ನು ಎಂ ಪಿ ಮಾಡಬೇಕು ಅಂತಕ್ಕಂಥದ್ದಿದೆ ಟಿ ವಿ ಜಯಚಂದ್ರ ಪುತ್ರ ಸಂತೋಷ್ ಜಯಚಂದ್ರ ಟಿ ವಿ ಜಯಚಂದ್ರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಈಗ ದಿಲ್ಲಿ ಪ್ರತಿನಿಧಿಯಾಗಿದ್ದಾರೆ ಅವ್ರಿಗೆ ಅನಿಸ್ತಾ ಇದೆ ನನ್ನ ಮಗನಿಗೆ ಈ ಜಯಚಂದ್ರ ಪುತ್ರ ಮತ್ತು ರಾಜಣ್ಣ ಪುತ್ರರ ನಡುವೆ ಇದೊಂದು ಫೈಟ್ ತುಮಕೂರು ಜಿಲ್ಲೆಯಲ್ಲಿ ಭಾಳ ಹಿಂದಿನಿಂದಲೂ ಕೂಡ ಇದೆ ಶಶಿಧರ್ ಕೆ ಎಚ್ ಮುನಿಯಪ್ಪನವರ ಅಳಿಯ ಈಗಾಗಲೇ ಕೆ ಎಚ್ ಮುನಿಯಪ್ಪನವರು ಶಾಸಕ ಕೆ ಎಚ್ ಮುನಿಯಪ್ಪನವರ ಮಗಳು ಕೂಡ ಶಾಸಕಿ ರೂಪಾ ಶಶಿಧರ್ ಈಗ ಅವ್ರು ಕೇಳ್ತಿದ್ದಾರೆ ನಮ್ಮ
ಶಶಿಧರ್ಗೂ ಕೂಡ ಟಿಕೆಟ್ ಕೊಡಿ ಶಶಿಧರ್ ನನಗೆ ಅನ್ಸುತ್ತೆ ಸರ್ಕಾರಿ ಅಧಿಕಾರಿ ಕೂಡ ಇದ್ದಾರೆ ಸೊ ನಾವು ಅವರನ್ನ ಚುನಾವಣೆಗೆ ನಿಲ್ಲಿಸ್ತೀವಿ ಕೋಲಾರದಲ್ಲಿ ಗೆಲ್ಸ್ಕೊಂಡು ಬರ್ತೀವಿ ಅಂತಕಂತದನ್ನ ಮುನಿಯಪ್ಪ ಹೇಳ್ತಾ ಇದ್ದಾರೆ ಟಿಕೆಟ್ ಸಿಗುತ್ತೋ ಬಿಡುತ್ತೋ ನಂತರದ ಪ್ರಶ್ನೆ ಎಂ ಆರ್ ಸೀತಾರಾಮ್ ಅವರ ಪುತ್ರ ರಕ್ಷಾರಾಮಯ್ಯ ರಕ್ಷಾರಾಮಯ್ಯ ಮುನಿಸ್ಕೊಂಡಿದ್ರು ಯೂತ್ ಕಾಂಗ್ರೆಸ್ನ ಜಟಾಪಟಿಯಲ್ಲಿ ಆ ಕಾರಣದಿಂದ ಅವರಿಗೂ ಕೂಡ ಅಕಾಮಡೇಟ್ ಮಾಡಬೇಕು ಅಂತಕಂತದನ್ನ ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಸಮುದಾಯದ ಸಂಖ್ಯೆ ಜಾಸ್ತಿ ಇದೆ ಈಗ ಅಲ್ಲಿ ಟಿಕೆಟ್ ಕೊಡಿ ಅಂತಕಂತದನ್ನ ಎಂ ಆರ್ ಸೀತಾರಾಮ್ ಕೇಳ್ತಿದ್ದಾರೆ ಮಧು ಬಂಗಾರಪ್ಪ ಹೇಳ್ತಿದ್ದಾರೆ ನಮ್ಮ ತಂಗಿಗೆ ಟಿಕೆಟ್ ಕೊಡಿ ಗೀತಾ ಶಿವರಾಜಕುಮಾರ್ಗೆ ಅವರ ಅಕ್ಕ ಅಲ್ವಾ ಗೀತಕ್ಕ ಅವರ ಅಕ್ಕನಿಗೆ ಟಿಕೆಟ್ ಕೊಡಿ ಗೀತಾ ಶಿವರಾಜಕುಮಾರ್ಗೆ ನಾನು ಗೆಲ್ಸ್ಕೊಂಡು ಬರ್ತೀನಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ವಿರುದ್ಧ ಅಂತಕ್ಕಂಥದ್ದು ಶಿವರಾಜಕುಮಾರರ ಒಂದು ಸ್ಟಾರ್ ವ್ಯಾಲ್ಯೂ ಕೂಡ ಅದಕ್ಕೆ ಎಡಿಷನ್ ಆಗುತ್ತೆ ಜೆ ಡಿ ಎಸ್ನಿಂದ ನಿಂತಾಗ ಗೆಲ್ಲೋ ಸಾಧ್ಯತೆ ಇರಲಿಲ್ಲ ಈಗ ಕಾಂಗ್ರೆಸ್ನಲ್ಲಿ ನಿಂತಾಗ ಸಹಜವಾಗಿ ಡಿಫಾಲ್ಟ್ ಕಾಂಗ್ರೆಸ್ನ ಮತಗಳ ಜೊತೆ ಜೊತೆಗೆ ಶಿವರಾಜಕುಮಾರರ ಒಂದು ಸ್ಟಾರ್ ವ್ಯಾಲ್ಯೂ ಸೇರಿ ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಮಧು ಬಂಗಾರಪ್ಪ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅದರಲ್ಲೇ ವಿರೋಧ ನೋಡಿ ವೇಣುಗೋಪಾಲ್ ಕೃಷ್ಣ ಹೇಳ್ತಿದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತ ಹಾವೇರಿಯಲ್ಲಿ ಎಚ್ ಕೆ ಪಾಟೀಲ್ ಎಚ್ ಕೆ ಪಾಟೀಲ್ಗೋಸ್ಕರ ಡಿ ಆರ್ ಪಾಟೀಲ್ ತಮ್ಮ ಗದಗ ಕ್ಷೇತ್ರವನ್ನು ತ್ಯಾಗ ಮಾಡಿ ಎಚ್ ಕೆ ಪಾಟೀಲ್ರಿಗೆ ಕೊಟ್ಟರು ಈಗ ಡಿ ಆರ್ ಪಾಟೀಲ್ರು ಚುನಾವಣಾ ರಾಜಕಾರಣದಲ್ಲಿಲ್ಲ ಒಂದು ವಿಷಯ ಹೇಳಬೇಕು ತುಂಬ ಪ್ರಬುದ್ಧ ರಾಜಕಾರಣಿ ವಿವೇಕಾನಂದರ ವಿಚಾರಗಳಂತೆ ತಮ್ಮ ರಾಜಕಾರಣವನ್ನು ನಡೆಸ್ತಕ್ಕಂಥ ವ್ಯಕ್ತಿ ಡಿ ಆರ್ ಪಾಟೀಲ್ ಹೀಗಾಗಿ ಡಿ ಆರ್ ಪಾಟೀಲ್ರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಎಚ್ ಕೆ ಪಾಟೀಲ್ ಕೇಳ್ತಿದ್ದಾರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ದಾವಣಗೆರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಪ್ರಚಾರವನ್ನು ನಡೆಸಿದರು ನಿನ್ನೆ ನನಗೊಂದು ಕಡೆ ಸಿಕ್ಕಿದ್ರು ಭಾವನೆ ನಾನು ಕೇಳ ಮೊದಲ ಪ್ರಶ್ನೆ ಚುನಾವಣೆಗೆ ನಿಲ್ತೀರಾ ಅಂತ ಪ್ರಭಾ ಮಲ್ಲಿಕಾರ್ಜುನ್ ನಕ್ಕರು ಪಾಪ ಅವರೇನು ಮಾತಾಡಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗನ್ಸ್ತಾ ಇದೆ ಬೆಳಗಾವಿಯಲ್ಲಿ ನನ್ನ ಮಗ ಮೃಣಾಲ್ಗೆ ಟಿಕೆಟ್ ಕೊಡಬೇಕು ಚನ್ನರಾಜ್ ಹೊಟ್ಟಿಹಳ್ಳಿ ತಮ್ಮನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ರು ಈಗ ಮೃಣಾಲ್ಗೆ ಟಿಕೆಟ್ ಕೊಡಬೇಕು ಮೃಣಾಲ್ಗೆ ಟಿಕೆಟ್ ಕೊಟ್ಟರೆ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಇದ್ದಾರೆ ಅವರು ಕೂಡ ಸೌದತ್ತಿಯಿಂದ ಸ್ಪರ್ಧಿಸಬೇಕು ಅಂತಿದ್ರು ಹೈಕಮಾಂಡ್ ಟಿಕೆಟ್ ಕೊಡಲಿಲ್ಲ ಈಗ ಜಾರಕಿಹೊಳಿ ಪುತ್ರಿಗೆ ಕೊಡುತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಕೊಡುತ್ತಾ ಅದು ಬೆಳಗಾವಿಯಲ್ಲಿ ಒಂದು ಒಂದು ಪೊಲಿಟಿಕಲ್ ವೈರುದ್ಧಕ್ಕೆ ಕಾರಣ ಆಗುತ್ತೆ ಇಂಟ್ರೆಸ್ಟಿಂಗ್ಲಿ ಚಲುವರಾಯ ಸ್ವಾಮಿ ಅವರ ಪತ್ನಿ ಧನಲಕ್ಷ್ಮಿ ಟಿಕೆಟ್ ಕೊಡಿ ಅಂತಕ್ಕಂಥದ್ದು ಈಗ ಅವ್ರು ಕೇಳ್ತಾ ಇದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಅನೇಕ ಬಾರಿ ಏನಾಗುತ್ತೆ ಈ ಅಧಿಕಾರದಲ್ಲಿ ಇರ್ತಾರಲ್ಲ ಉಳಿದವ್ರ ನಡುವೆ ಕಾಂಪಿಟೇಷನ್ ಇರುತ್ತೋ ಅದಕ್ಕೆ ಹಾಗಾಗಿ ಏನು ಹೇಳ್ತಾರೆ ಇಲ್ಲ ನೀವು ಅಧಿಕಾರದಲ್ಲಿದ್ದವರು ಕುಟುಂಬ ಅಂತನ್ಬಿಡಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಇರುತ್ತೆ ಬಟ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ತನ್ನ ಪುತ್ರನಿಗೆ ಟಿಕೆಟ್ ಕೊಟ್ಟು ಸೋತಿದ್ರು ಸುಮಲತಾ ವಿರುದ್ಧ ಈಗ ಚಲುವರಾಯಸ್ವಾಮಿ ಮಂತ್ರಿಯಾಗಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಪತ್ನಿಗೆ ಟಿಕೆಟ್ ಕೊಡಲಾಗತ್ತಾ ಕೊಟ್ಟರೆ ಗೆಲ್ತಾರ ನಾನಾ ರೀತಿಯ ಪ್ರಶ್ನೆಗಳು ನನಗೆ ಗೊತ್ತಿಲ್ಲ ಚಲುವರಾಯಸ್ವಾಮಿ ಅವರು ಇತ್ತೀಚೆಗೆ ಸಿಕ್ಕಿಲ್ಲ ಪತ್ನಿಗೆ ಟಿಕೆಟ್ ಕೊಡಬೇಕು ಅಂತಿದೇನೋ ಅಥವಾ ಇದಕ್ಕೆಲ್ಲ ಬೆಂಬಲಿಗರು ಹೇಳ್ತಾ ಇದ್ದಾರೋ ಸ್ಪಷ್ಟಗೊಳ್ಬೇಕು ಆದರೆ ಮಂಡ್ಯ ಅಷ್ಟೊಂದು ಸುಲಭದ ಕ್ಷೇತ್ರ ಅಲ್ಲ ಅಲ್ಲಿ ಏನೂ ಕೂಡ ನಡೆಯುವ ಸಾಧ್ಯತೆಗಳು ನಿಶ್ಚಿತವಾಗಿ ಜಾಸ್ತಿ ಇರ್ತವೆ ಅಂತ ಅನ್ಸುತ್ತೆ ಡೆಫಿನೆಟ್ಲಿ ಸೊ ಇದಿಷ್ಟು ಲಿಸ್ಟ್ ನೋಡ್ತಾ ಇದ್ರೆ ಕುಟುಂಬ ಅಲ್ಲ ಈ ಲಿಸ್ಟ್ ನೋಡಿದ್ರೆ ನನಗೆ ಈ ಲಿಸ್ಟ್ ಪ್ರಕಾರ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋದು ಮುಂದಿನ ಪ್ರಶ್ನೆ ಈ ಲಿಸ್ಟ್ ನೋಡಿದರೆ ಹತ್ತಾರು ವರ್ಷ ಪಾರ್ಟಿಗೋಸ್ಕರ ಹಗಲು ರಾತ್ರಿ ದುಡಿದು ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಏನಾಗಬೇಕು ಅವ್ರು ದುಡಿತಿರ್ತಾರೆ ಅವರು ನಮ್ಮ ಹುಬ್ಳಿ ಭಾಷೆಯಲ್ಲಿ ಹೇಳಿದರೆ ಅವರು ಪಾಲಿಟಿಕ್ಸ್ನಲ್ಲಿ ಕಾರ್ಯಕರ್ತರು ಹಮಾಲಿ ಕೆಲಸ ಮಾಡ್ತಾ ಇರಬೇಕು ಲೀಡರ್ ಆಗ್ತಿದ್ದವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಲೀಡರ್ ಆಗ್ತಾ ಇರಬೇಕು ಇದೊಂದು ಪ್ರಜಾಪ್ರಭುತ್ವದ ವೈರುಧ್ಯ ಮತ್ತು ದುರ್ದೈವ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್